ಬರವಲ್ಲಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಮಳವಳ್ಳಿ ಕ್ಷೇತ್ರದ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾನು ಮಾಡಲಿಕ್ಕೆ ಬಂದಿರುವ ಈ ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ ದೀನ ದಲಿತರ ಬಂಧು ಈ ರಾಜ್ಯದ ಧೀಮಂತ ನಾಯಕ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಚಲುವರಾಯ ಸ್ವಾಮಿರವರೇ, ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದ ನರೇಂದ್ರ ಸ್ವಾಮಿರವರೇ ಹಾಗೂ ಶಾಸಕರಾದ ರಮೇಶ್ ಬಂಡಸಿದ್ದೇಗೌಡ್ರೆ, ಶಾಸಕರಾದ ಮರಿತಿಬ್ಬೇಗೌಡ್ರೆ, ಶಾಸಕರಾದ ಮಧು ಮಾದೇಗೌಡ್ರೆ, ಶಾಸಕರಾದ ಬಿ ರವಿಕುಮಾರ್ ಅವರೇ, ಶಾಸಕರಾದ ಉದಯ್ರವರೇ, ದಿನೇಶ್ ಗುಡ್ಡಿಗೌಡರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರ ಪ್ರೀತಿಯ ಸಹೋದರ ಸಹೋದರಿಯರು, ಎಲ್ಲ ಅಧಿಕಾರಿ ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 9 ತಿಂಗಳುಗಳಲ್ಲಿ ಸುಮಾರು 60,000 ಕೋಟಿ ವೆಚ್ಚದಲ್ಲಿ 5 ಜನಪರ ಯೋಜನೆಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಂತಹ ಧೀಮಂತ ನಾಯಕರು ಸಿದ್ದರಾಮಯ್ಯನವರು ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿಂದ 136 ಶಾಸಕರನ್ನ ಗೆಲ್ಸ್ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮೆಲ್ಲರ ಸೇವೆ ಕಾಂಗ್ರೆಸ್ ಸರ್ಕಾರದ ಗುರಿ ಆಗಿರ್ತದೆ. ಯಾವತ್ತೂ ನೀವು ಕೊಟ್ಟಂತಹ ಆಶೀರ್ವಾದವನ್ನ ಯಾವುದೇ ನಮ್ಮ ಕೊರತಿಗೆಯನ್ನ ಬೆಳೆಸಿಕೊಳ್ಳದೆ ನಿಮ್ಮೆಲ್ಲರ ಸೇವೆಗೆ ಮುಡಿಪಾಗಿಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನಿಮ್ಗೆಲ್ರಿಗೂ ಇವತ್ತು ಕೆಲಸಗಳನ್ನ ಮಾಡ್ತಾ ಇರುವಂತಹ ನಿಮ್ಮ ಶಾಸಕರಾದ ನರೇಂದ್ರ ಸ್ವಾಮಿ ಅವರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಇಲಾಖೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಈಗಾಗಲೇ ಸುಮಾರು 70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಳವಳ್ಳಿ ನಿಮ್ಮ ಟೌನ್ಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಈಗಾಗಲೇ ಕೊಟ್ಟು ನೀರಿನ ಕುಡಿಯುವ ನೀರಿನ ಸೌಕರ್ಯವನ್ನ ಮಾಡಿದ್ದೀವಿ. ಮತ್ತೆ ಮಳವಳ್ಳಿ ನಗರಕ್ಕೆ ಮಿಷಿಂಗ್ ಲೀಸ್ಗೆ ಹಲವಾರು ಕಾಮಗಾರಿಗಳು ನಿಂತಿದ್ರಿಂದ UGDಗೆ 10 ಕೋಟಿ ರೂಪಾಯಿಗಳು ಕೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ 10 ಕೋಟಿ ರೂಪಾಯಿಗಳು ಕೊಡುವಂತ ಹೇಳಿ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಈ ವೇದಿಕೆ ಮುಖಾಂತರ ನಿಮ್ಗೆ 10 ಕೋಟಿ ರೂಪಾಯಿಗಳನ್ನ ಕೊಡ್ಲಿಕ್ಕೆ ನಾನು ಕೂಡಲೇ ಆದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 280 ಕೋಟಿ ರೂಪಾಯಿಗಳ ಕೆಲಸಗಳು ನಡೀತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಈಗ ಹೊಸದಾಗಿ ಕುಡಿಯುವ ನೀರಿನ ಯೋಜನೆಗೆ 127 ಕೋಟಿ ರೂಪಾಯಿಗಳ ಹಣವನ್ನ ಬಿಡುಗಡೆ ಮಾಡಿ ಇನ್ನು 1.5 ತಿಂಗಳಲ್ಲಿ ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಮತ್ತೆ ಶ್ರೀರಂಗಪಟ್ಟಣಕ್ಕೆ UGD ಕೆಲಸಕ್ಕೆ 25 ಕೋಟಿ ರೂಪಾಯಿಗಳನ್ನ ಸಹ ಕೊಡ್ತಾ ಇದ್ದೀವಿ. ಮುಂದೆ ನಿಜೋದ್ರಲ್ಲಿ ಯಾವುದೇ ಕೆಲಸಗಳನ್ನು ಬೇಕು ಅಂದ್ರೆ ಯಾವುದೇ ಕಷ್ಟಗಳಿಗೆ ಜನರ ನಾಡಿಮಿಟ್ಟಕ್ಕೆ ತಕ್ಕದಾಗಿ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸದಾ ಸಿದ್ಧ ಇರ್ತಾರೆ. ಇದ ಧೀಮಂತ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಚಿನ್ ಸೇರ್ಕೊಂಡು ಅವರಿಗೆ ನನಗೆ ನರೇಂದ್ರ ಸ್ವಾಮಿ ಅವರಿಗೆ ನಮ್ಮ ಚಲುವರಾಯ ಸ್ವಾಮಿ ಅವರಿಗೆ ನಾವೆಲ್ಲರೂ ಬಹಳ ಖುಷಿ ಅನಿಸ್ತದೆ. ಅತ್ಯಂತ ನಿಷ್ಠಾವಂತ ರಾಜಕಾರಣಿ ಸಿದ್ದರಾಮಯ್ಯನವರ ಬಂಧವಕ್ಕೆ ಯಾವುದೇ ಜಾತಿ ಜನಾಂಗದ ಬಂಧವಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಸಹ ಪಕ್ಷಿಗರಾಗ್ಲಿ, ಕುರುಬರಾಗ್ಲಿ, ಲಿಂಗಾಯತರಾಗ್ಲಿ, ದೀನ ದಲಿತರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಎಲ್ರಿಗೂ ಒಪ್ಪುವಂತ ಏಕೈಕ ನಾಯಕ ಯಾರಾದ್ರೂ ಈ ರಾಜ್ಯದಲ್ಲಿದ್ರೆ ಅದು ಸಿದ್ದರಾಮಯ್ಯನವರ ಬಹಳ ಹೆಮ್ಮೆ ಅನಿಸುತ್ತೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಯಾವ ತರ 130
ಇಪ್ಪತ್ತಾರು ಜನಗಳ ಶಾಸಕರನ್ನು ನೀವು ಆಯ್ಕೆ ಮಾಡಿ ಕರ್ನಾಟಕದ ವಿಧಾನಸಭೆಗೆ ಕಳಿಸಿದ್ರೆ ಅದೇ ತರ ಲೋಕಸಭೆಗೂ ನೀವು ನಮಗೆ ಸಹಾಯ ಮಾಡಿದ್ರೆ ಯಾವತ್ತೂ ನಾವು ನಿಮ್ಗೆ ಕೈ ಬಿಡೋಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿವಸಗಳಲ್ಲಿ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರೊಟ್ಟಿಗೆ ನಾವೆಲ್ಲ ನಿಮ್ಮ ಜೊತೆಗೆ ಬರ್ತೀವಿ. ಹಲವಾರು ಭಾಷೆಗಳನ್ನು ಉದ್ದೇಶಿಸಿ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ನಿಮ್ಮ ಸೇವೆ ಮಾಡಲಿಕ್ಕೆ ಲೋಕಸಭೆಗೂ ಸಹ ನೀವು ನಮ್ಮ ಕೈ ಹಿಡಿಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ ಬೃಹತ್ ಸಮಾವೇಶದಲ್ಲಿ ಇಷ್ಟೊಂದು ಸಾವಿರ ಸಂಖ್ಯೆಯಲ್ಲಿ ನೀವು ಸೇರಿದಿರಿ. ನಿಮ್ಗೆಲ್ಲರಿಗೂ ನಾನು ಶಿವಕಾಂಗ ವಂದನೆಗಳನ್ನು ಹೇಳಿ ನನ್ನ ಮಾತುಗಳು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.